ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚೈತ್ರ ಕುಂದಾಪುರ ಹಾಗೂ ಅವರ ಆಪ್ತರನ್ನ ಬಂಧನ ಮಾಡಲಿಕ್ಕೆ ಅಂತ ಸಿಸಿಬಿ ಪೊಲೀಸರು ಈಗಾಗಲೇ ಒಂದೆಡೆಯಲ್ಲಿ ಬಲೆಯನ್ನ ಕೂಡ ಬೀಸ್ತಾ ಇದ್ದಾರೆ ಯಾರ್ಯಾರ ಪಾತ್ರ ಏನೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಇನ್ನು ಬಂಧನವಾಗ್ತಾ ಇದ್ದಂತೆ ಚೈತ್ರ ಕುಂದಾಪುರ ಮಹಾ ಹೈಡ್ರಾಮಾ ಶುರು ಮಾಡಿದ್ದಾರೆ ತನಿಖಾಧಿಕಾರಿಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ ವಂಚುಕಿ ಚೈತ್ರ ಕುಂದಾಪುರ ಎಸಿಪಿ ರೀನಾ ಸುವರ್ಣ ಮುಂದೆ ಚೈತ್ರ ಕಣ್ಣೀರಿನ ನಾಟಕವಾಡಿದ್ದಾರೆ ಚೈತ್ರ ಹಾಗೂ ಇತರೆ ಆರೋಪಿಗಳನ್ನು ವಿಚಾರಣೆ ನಡೆಸುವ ವೇಳೆ ಚೈತ್ರ ಕುಂದಾಪುರ ನಾಟಕ ಬಯಲಿಗೆ ಬಂದಿದೆ ಇನ್ನು ನೆನ್ನೆಯೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಹೈ ಡ್ರಾಮಾ ಆಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾರ್ಯಾರ ಪಾತ್ರ ಏನೇನಿದೆ ಉತ್ತರ ಕೊಡಿ ಇದಕ್ಕೆ 7 ಕೋಟಿ ರೂಪಾಯಿ ಹಣ ಇದರಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಯಾರ್ಯಾರ ಪಾತ್ರ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬೆಲೆಗೆ ಕೆಡವಿದ್ಯಾರು ಯಾರು ಅವರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸಿದ್ದು ಇದರಲ್ಲಿ ಮುಖ್ಯ ಪಾತ್ರಧಾರಿ ಯಾರು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಸಿಬಿ ಪೊಲೀಸರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಪ್ರಶ್ನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಒಂದು ಹೈ ಡ್ರಾಮಾ ಕೂಡ ಕ್ರಿಯೇಟ್ ಆಗಿದೆ ಒಂದು ನಾಟಕ ಕೂಡ ಇದೀಗ ಅಧಿಕಾರಿಗಳಿಗೆ ಬೆಳಕಿಗೆ ಬರ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಕೋರ್ಟ್ಗೂ ಕೂಡ ಇವರನ್ನು ಹಾಜರುಪಡಿಸಬೇಕಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಇವರನ್ನು ಹೆಚ್ಚಿನ ದಿನಗಳವರೆಗೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ 14 ದಿನಗಳವರೆಗೆ ಅಂತ ಹೇಳಲಾಗ್ತಾ ಇದೆ ಆದರೆ ಕೋರ್ಟ್ ಎಷ್ಟು ದಿನಗಳವರೆಗೆ ಇವರನ್ನು ಕಸ್ಟಡಿಗೆ ನೀಡುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಏನೆಲ್ಲ ದಾಖಲೆಗಳನ್ನು ಇಡ್ತಾರೆ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಯನ್ನು ನಡೆಸುವಂತಹ ಒಂದು ವಾದವನ್ನು ಮಂಡಿಸ್ತಾರೆ ಅದರ ಒಂದು ಆಧಾರದ ಮೇಲೆ ಎಷ್ಟು ದಿನಗಳವರೆಗೆ ಇವರನ್ನು ಕಸ್ಟಡಿಗೆ ಒಪ್ಪಿಸಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಮತ್ತೊಂದೆಡೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವ್ರಿಗೋಸ್ಕರನೂ ಇದೀಗ ಪೊಲೀಸರು ಸಿಸಿಬಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೆಡೆಯಲ್ಲಿ ಹೇಳಿಕೆಯನ್ನು ಪಡಿತಾ ಇರುವಂತಹ ಸಂದರ್ಭದಲ್ಲಿ ಕಣ್ಣೀರಿನ ನಾಟಕ ಮತ್ತೊಂದು ಕಡೆಯಲ್ಲಿ ಆ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಸಂತೋಷ್ ಸದ್ಯ ಸಿಸಿಬಿ ಅಧಿಕಾರಿಗಳು 6 ಆರೋಪಿಗಳನ್ನ ಈಗಾಗಲೇ ಕೂಡ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ 1ನೇ ಎಸಿಎಂ ಕೋರ್ಟ್ಗೆ ಹಾಜರುಪಡಿಸೋದಕ್ಕೋಸ್ಕರ ಬೆಂಗಳೂರಿನ ಏನು ಚಾಮರಾಜಪೇಟೆಯಲ್ಲಿ ಇರುವಂತಹ ಸಿಸಿಬಿ ಕೇಂದ್ರ ಕಚೇರಿಯಿಂದ ಕರೆದಿರುವಂತದ್ದು ಈಗಾಗಲೇ ಕೂಡ 6 ಆರೋಪಿಗಳನ್ನ ಕೂಡ ಆ ಸಿಸಿಬಿ ಕಚೇರಿ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎಸಿಪಿ ರೀನಾ ಸುವರ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ವಿಚಾರಣೆಯು ಕೂಡ ಮುಗಿಸಿ ತದನಂತರವಾಗಿ ಈಗಾಗಲೇ ಕೋರ್ಟ್ಗೆ ಕೂಡ ಕರೆದುಕೊಂಡು ಹೋಗಿರುವಂತದ್ದು ಏನು ಚೈತ್ರ ಕುಂದಾಪುರ ಅವರು ನಿನ್ನೆ ರಾತ್ರಿ ಸರಿಸುಮಾರು 2:45 ಸುಮಾರಿಗೆ ಏನು ಚೈತ್ರ ಕುಂದಾಪುರ ಅವರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಐ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು ಅದಾದ ಬಳಿಕ ರೀನಾ ಸುವರ್ಣರ ಮುಂದೆ ಕೂಡ ಅಂದ್ರೆ ಐಒ ರೀನಾ ಸುವರ್ಣ ಅವರ ಮುಂದೆ ಕೂಡ ಮತ್ತೆ ಕಣ್ಣೀರನ್ನ ಹಾಕಿರುವಂತದ್ದು ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ನಾನು ತಪ್ಪನ್ನ ಮಾಡಿಲ್ಲ ಮತ್ತು ನನ್ನ ವಿರುದ್ಧವಾಗಿ ಈ ರೀತಿಯಾಗಿ ಕಟ್ಟಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ ಅದ್ರ ಜೊತೆಗೆ ಏನು ಈಗಾಗಲೇ ಕೂಡ ಚೈತ್ರ ಕುಂದಾಪುರ ಅವರ ಎ1 ಆಗಿರೋದ್ರಿಂದಾಗಿ ಇದರ ಪ್ರಮುಖ ಪಾತ್ರದಾರೆ ಇದರ ಪ್ರಮುಖ ಪಾತ್ರನ ಅಂದ್ರೆ ಅದು ಚೈತ್ರ ಕುಂದಾಪುರ್ ಒಳಸಂಚನ್ನ ರೂಪಿಸಿ 420 ಕೇಸನ್ನ 420 ಕ್ಕೆ ಒಳಸಂಚನ್ನ ರೂಪಿಸಿದ್ದಾರೆ ಅನ್ನುವಂತ ಆಧಾರದ ಮೇಲೆ ಈಗಾಗಲೇ 420 ಕೇಸ್ ಪ್ರಕರಣವು ಕೂಡ ದಾಖಲಾಗಿರುವಂತದ್ದು 420 ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡುವಂತದ್ದು ಈ 5 ಕೋಟಿ ಅಮೌಂಟ್ ಏನಿದೆ 5 ಕೋಟಿ ಹಣವನ್ನ ಯಾರಿಂದ ತಗೊಂಡಿದ್ರಿ ಮತ್ತು ಎಲ್ಲೆಲ್ಲಿ ತಗೊಂಡಿದ್ರಿ ಮತ್ತು ಅಕೌಂಟ್ ಮೂಲಕವಾಗಿ ತಗೊಂಡಿದ್ರ ಯಾರ ಮುಖಾಂತರವಾಗಿ ಗೋವಿಂದ ಬಾಬು ಪೂಜಾರಿಯ ಪರಿಚಯ ಆದ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಸೆರೆ ಹಾಕ್ತಾ ಇರುವಂತದ್ದು ಜೊತೆಗೆ ಈಗಾಗಲೇ ಕೂಡ ಸದ್ಯ 6 ಆರೋಪಿಗಳನ್ನ ಕೂಡ ಮ್ಯಾಜಿಸ್ಟ್ರೇಟ್ನ 1ನೇ ಎಸಿಎಂ ಕೋರ್ಟ್ಗೆ ಹಾಜರುಪಡಿಸಲಕ್ಕೋಸ್ಕರ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕರೆದುಕೊಂಡು ಹೋಗಿರುವಂತದ್ದು ತದನಂತರವಾಗಿ ಅಲ್ಲಿ 14 ದಿವಸಗಳ ಕಾಲ ಮತ್ತೆ ಕಸ್ಟಡಿಗೆ ಹೆಚ್ಚಿನ ವಿಚಾರಣೆಗೋಸ್ಕರವಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು ಸದ್ಯ 6 ಆರೋಪಗಳು ಕೂಡ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೈಗೊಂಡಿರುವಂತದ್ದು ಸಂತೋಷ್ ಈಗ ಮತ್ತೊಂದೆಡೆಯಲ್ಲಿ ಕೆಲವರು ತಲೆಮರೆಸಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾಗಿರುವಂತವರು ತಲೆಮರೆಸಿಕೊಂಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅವರನ್ನ ಹುಡುಕಾಡುವಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಈ ತಲೆಮರೆಸಿಕೊಂಡಿರುವುದಾಗಿ ಯಾವ ರೀತಿಯಾಗಿ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಸಂತೋಷ ಈಗಾಗಲೇ ಕೂಡ ಸಿಸಿಬಿ ಅಧಿಕಾರಿಗಳು ಏನು 2 ಆರೋಪಿಗಳು ಇಬ್ಬರು ಆರೋಪಿಗಳು ಕೂಡ ತಲೆಮರೆಸಿಕೊಂಡಿದ್ದಾರೆ ಒಬ್ರು ಒಬ್ಬ ಸ್ವಾಮೀಜಿ ಮತ್ತೊಬ್ರು ನಾಯಕ್ ಎನ್ನುವಂತಹ ಆರೋಪಿ ಇಬ್ರು ಕೂಡ
ತಲೆಮರೆಸಿಕೊಂಡಿರುವಂತದ್ದು. ಆ ತಲೆಮರೆಸಿಕೊಂಡಿರುವಂತ ಆರೋಪಿಗೋಸ್ಕರವಾಗಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಲೆ ಬೀಸ್ತಾ ಇರುವಂತದ್ದು. ಜೊತೆಗೆ ನಿನ್ನೆ ದಿವಸವೂ ಕೂಡ ನಾಲ್ಕು ಕಡೆ ದಾಳಿಯನ್ನ ಮಾಡಿ ಚಿಕ್ಕಮಗಳೂರು ಮತ್ತು ಉಡುಪಿ ಕಲಬುರಗಿ ಈ ನಾಲ್ಕು ಕಡೆಗಳಲ್ಲಿ ಏನು ದಾಳಿಯನ್ನ ಮಾಡಿ ನಾಲ್ಕು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ತಂದಿರುವಂತದ್ದು. ಜೊತೆಗೆ ಅದಾದ ಬಳಿಕ ಇನ್ನು ಇಬ್ಬರು ಆರೋಪಿಗಳು ಸಿಸಿಬಿ ಕೈಯಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಅವರನ್ನು ಕೂಡ ಹುಡುಕಾಟವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿ ತಂಡವನ್ನ ರಚನೆ ಮಾಡಿ ಈಗಾಗಲೇ ಕೂಡ ಸಿಸಿಬಿ ಅಧಿಕಾರಿಗಳು ಬಿಟ್ಟಿದ್ದಾರೆ ಮತ್ತು ಅವರನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಈಗಾಗಲೇ ಕೂಡ ಸಿಸಿಬಿ ಅಧಿಕಾರಿಗಳು ಆರು ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸಿ ಈಗಾಗಲೇ ಕೂಡ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರವಾಗಿ ಅವರನ್ನ 14 ದಿವಸಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಆ 14 ದಿವಸಗಳ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಣವು ಯಾಕೆ ಟ್ರಾನ್ಸಾಕ್ಷನ್ ಆಯ್ತು, ಗೋವಿಂದ್ ಬಾಬು ಯಾವ ರೀತಿಯಾಗಿ ಪರಿಚಯವಾದ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈವರೆಗೆ ಒಟ್ಟು 6 ಆರೋಪಿಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿಸಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ಅವರಿಂದ ಒಂದು ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹೈಡ್ರಾಮಾ ಮತ್ತೊಂದು ಕಡೆಯಲ್ಲಿ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, 14 ದಿನಗಳವರೆಗೆ ಕಸ್ಟಡಿಗೆ ಕೊಡುತ್ತಾ ಅಥವಾ ಅದಕ್ಕಿಂತ ಕಡಿಮೆ ದಿನಗಳವರೆಗೆ ಕೊಡುತ್ತಾ, ಅದು ಕೂಡ ಗೊತ್ತಾಗಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಇಬ್ಬರು ಆರೋಪಿಗಳಿಗಾಗಿ ಈಗಾಗಲೇ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಪಡೆದುಕೊಂಡಿರುವಂತಹ ಹಣ ಇದೆಯಲ್ಲ, ಈ ಹಣದ ಮೂಲ ಯಾವುದು? ಚೆಕ್ ಮೂಲಕವಾಗಿ ಪಡೆದುಕೊಂಡ್ರ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕವಾಗಿ ಪಡೆದುಕೊಂಡ್ರ, ಕ್ಯಾಶ್ ಮೂಲಕವಾಗಿ ಏನಾದರೂ ಪಡೆದುಕೊಂಡ್ರ? ಪಡೆದುಕೊಂಡಿರುವಂತಹ ಹಣವನ್ನು ಯಾರ್ಯಾರು ಎಷ್ಟೆಷ್ಟು ಪಾಲನ್ನು ಹೊಂದಿದ್ದಾರೆ, ಆ ಹಣವನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಸಂಪೂರ್ಣವಾಗಿ ತೆರೆಯನ್ನು ಎಳಿಬೇಕಾಗಿದೆ. ಯಾಕಂದರೆ ಯಾವ ರೀತಿಯಾಗಿ ಈ ಒಂದು ವಂಚನೆ ಪ್ರಕರಣ 420 ಕೇಸ್ ಏನು ದಾಖಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ರು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಇದೀಗ ಸಿಸಿಬಿ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಷ್ಟು ದಿನಗಳವರೆಗೆ ಕೋರ್ಟ್ ಇವರನ್ನ ಕಸ್ಟಡಿಗೆ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ.